कर्नाटक के 1792 टन आक्सीजन बेकागितु सावु नोवन्ना नोडी कर्नाटक हाईकोर्ट आदेश माड़तु नीवु कनिष्ठ 1200 टन आदरू कोडबेकु अंत आदर प्रयुक्त केंद्र सरकार कर्नाटक सावु नोवु आदरू परवागिल्ल नावु 1200 टन कूड़ा कोडकागोदिल्ल अंत कर्नाटक जनर विरुद्ध सावु नोवु आगता इद्दरू सह हाईकोर्ट आदेशवन्न रद्दुपडिसबेकु अंत सुप्रीम कोर्ट गे अपील होद्रु ಆ ಸಂದರ್ಭದಲ್ಲೂ ಒಬ್ಬ ಎಂಪಿನೂ ನಮ್ಮ ಪರ ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ಮೇಲ್ಮನವಿಯನ್ನು ವಜಾ ಮಾಡಿ ಹೈಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಸಮಯೋಚಿತವಾಗಿದೆ, ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿನೇ ಅವರು 1200 ಟನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ತಾವು 1200 ಟನ್ನು ಸರಬರಾಜು ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟರೂ ಸಹ ತಮ್ಮ ಮಾಹಿತಿಗೆ ತಮಗೆ ಗೊತ್ತಿದೆ ಇವತ್ತಿಗೂ ಕರ್ನಾಟಕಕ್ಕೆ ಬರ್ತಾ ಇರೋದು 765 ಟನ್ ಮಾತ್ರ. ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಕರ್ನಾಟಕಕ್ಕೆ ಅನ್ಯಾಯ ಇವತ್ತಿಗೂ ನಿರಂತರವಾಗಿ ನಡೀತಾ ಇದೆ. ಒಬ್ಬ ಎಂಪಿನಾದರೂ ಎದ್ದು ನಿಂತು ನಮ್ಮ ರಾಜ್ಯಕ್ಕೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಾ, ಕನ್ನಡಿಗರು ಸಾಯ್ತಾ ಇದ್ದಾರೆ, ನಮಗೆ ಆಕ್ಸಿಜನ್ ಕೊಡಿ ಅಂತ ಕೇಳೋದಿಲ್ಲ. ನಮ್ಮ ರಾಜ್ಯದಲ್ಲೇ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇರೋದು ಸುಮಾರು 200 ಟನ್ನು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ರು ಕೂಡ ಅದನ್ನು ನಮಗೆ ಕೊಡಿ ಅಂತ ಕೇಳುವಷ್ಟು ನೈತಿಕ ಸ್ಥೈರ್ಯ ಒಬ್ಬ ಎಂಪಿಗೂ ಇಲ್ಲ. ಸಾಲದಕ್ಕೆ ಆ ಬಂದಿದ ಆಕ್ಸಿಜನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವರ ಆದೇಶದಿಂದ ಬಂದಿದ ಆಕ್ಸಿಜನ್ ಅದು ಫೋಟೋಗಳಾಕ್ಬಿಟ್ಟು ಕೆಲವು ಎಂಪಿಗಳು ಯಾವ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ಪ್ರಧಾನಮಂತ್ರಿ ಮೋದಿ ಆಕ್ಸಿಜನ್ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ಪ್ರಚಾರ ಕ್ಷುಲ್ಲಕ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಸೀಮಿತ ಆಗಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ಆಕ್ಸಿಜನ್ನು ಕರ್ನಾಟಕಕ್ಕೆ ಕೊಡೋ ವಿಚಾರದಲ್ಲಿ ಘೋರ ಅನ್ಯಾಯವನ್ನು ಮಾಡಿ ಇದರಿಂದ ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ.